ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದು ನಮ್ಮ ಜೊತೆ ಕೃಷ್ಣ ಗುರುಜಿ ಅವರು ಇದ್ದಾರೆ ಆದರೆ ಈಗ ಅವರು ಬರಿ ಕೃಷ್ಣ ಗುರುಜಿ ಅವರಲ್ಲ ಡಾಕ್ಟರ್ ಕೃಷ್ಣ ಗುರುಜಿ ಅವರು ಅವರಿಗೆ ಇತ್ತೀಚೆಗಷ್ಟೇ ಡಾಕ್ಟರೇಟ್ ಪದವಿ ಸಿಕ್ಕಿದೆ ಡಾಕ್ಟರ್ ಕೃಷ್ಣ ಗುರುಜಿ ಅವರೇ ಅಭಿನಂದನೆಗಳು ಹಾಗೂ ಸ್ವಾಗತ ನಮಸ್ಕಾರ ಗುರುಜಿ ಅವರೇ ನಿಮ್ಮ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಯಕ್ಕೆ ಇಷ್ಟಪಡ್ತೀವಿ ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಹಾಗೂ ನೀವು ಮಾಡಿದ ಕೆಲವು ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ತೀರಾ ಖಂಡಿತಮ್ಮ ನಾನು ಮೂಲತಃ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ನನ್ನ ಸ್ಥಳ ನನ್ನ ತಂದೆ ನಂಜುಂಡಯ್ಯ ಅಂತ ತಾಯಿ ಲೀಲಾವತಿ ಅಂತ ನಮ್ಮ ತಂದೆ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ರು ನನ್ನ ಬಾಲ್ಯದ ವಿದ್ಯಾಭ್ಯಾಸ ಎಲ್ಲ ನನ್ನ ಹುಟ್ಟೂರಾದ ಚಿಕ್ಕನಾಯಕನಹಳ್ಳಿಯಲ್ಲಿ ಕಳಿತು 10ನೇ ತರಗತಿಯ ತನಕ ಅದಾದ ನಂತರ ನಾನು ತುಮಕೂರಿನಲ್ಲಿ ನನ್ನ ಪಿ ಯು ಸಿಯನ್ನು ಮಾಡಿಕೊಂಡೆ ನಮ್ಮ ತಂದೆಗೆ ಎಲ್ಲಿ ಟ್ರಾನ್ಸ್ಫರ್ ಆಗ್ತಾಯಿತ್ತು ಅಲ್ಲಿಗೆ ಓಡಾಡ್ತಾಯಿದ್ದಿದ್ದು ಇದು ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಇರತಕ್ಕಂಥದ್ದು ಒಂದು ಸಾಮಾನ್ಯ ಸಮಸ್ಯೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಗೆ ಅವರಿಗೆ ವರ್ಗಾವಣೆ ಆಯಿತು ನನ್ನ ಕಾಲೇಜು ವಿದ್ಯಾಭ್ಯಾಸವನ್ನು ಅಲ್ಲಿ ತುಂಗಾ ಮಹಾವಿದ್ಯಾಲಯ ತೀರ್ಥಹಳ್ಳಿನಲ್ಲಿ ಮುಂದುವರೆಸಿದ್ವಿ ಕಾಲೇಜಿನ ನಂತರ ಮುಂದಕ್ಕೆ ಹೈಯರ್ ಸ್ಟಡೀಸ್ಗೆ ಅಂತಂದ್ಬಿಟ್ಟು ನಾನು ಬೆಂಗಳೂರಿಗೆ ಬಂದೆ ನಮ್ಮ ಕುಟುಂಬ ಅಲ್ಲೇ ಉಳಿತು ತಂದೆ ತಾಯಿ ಮತ್ತು ನಮ್ಮ ಅಕ್ಕ ಅನಿತಾ ಅಂತ ಹೇಳಿ ಅವರ ಅಕ್ಕನ ವಿದ್ಯಾಭ್ಯಾಸ ಎಲ್ಲ ಮುಂಚೆನೇ ಮುಗಿದಿತ್ತು ತೀರ್ಥಹಳ್ಳಿಗೆ ಬರೋದಕ್ಕೆ ಮುಂಚೆನೇ ಹಾಗಾಗಿ ಅವರು ಎಲ್ಲರೂ ಅಲ್ಲೇ ಇದ್ದರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಅಂತ ಬೆಂಗಳೂರಿಗೆ ಬಂದು ಇಲ್ಲಿ ಮುಂದಿನ ವಿದ್ಯಾಭ್ಯಾಸ ಮಾಡೋದಕ್ಕೆ ಮುಂಚೆ ಎಮ್ ಎಸ್ ಸಿಗೆ ಸೇರ್ಕೋಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದು ಅದಕ್ಕೆ ಮುಂಚೆ ಒಂದು ಸ್ಟಾಪ್ ಗ್ಯಾಪಿಗೆ ಅಂತ ಅಂದ್ಬಿಟ್ಟು ಎನ್ ಐ ಟಿನಲ್ಲಿ ನಾನು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸನ್ನು ಮಾಡೋಣ ಅಂತ ಹೇಳಿ ಸೇರಿಕೊಂಡು ಅದೇ ಲೈನಲ್ಲಿ ಮುಂದುವರಿಯುವಂಥ ಅವಕಾಶ ಆಯಿತು ಅದಾದ ನಂತರ ನಾನು ಮ್ಯಾನೇಜ್ಮೆಂಟನ್ನು ಸ್ಟಡಿ ಮಾಡಿದೆ ಮ್ಯಾನೇಜ್ಮೆಂಟನ್ನು ಸ್ಟಡಿ ಮಾಡಿದ ನಂತರ ಕೆಲಸ ಸಿಕ್ತು ಕಂಪ್ಯೂಟರ್ ಸೈನ್ಸ್ ಓದಿದ್ದು ಮ್ಯಾನೇಜ್ಮೆಂಟ್ ಓದಿದ್ದು ಎಲ್ಲ ಆಯಿತು ಕೆಲಸ ಸಿಕ್ಕಿದ್ದು ವೈದ್ಯಕೀಯ ರಂಗದಲ್ಲಿ ಭಗವಂತ ಯಾರಿಗೆಲ್ಲಿ ಅನ್ನ ಬರೆದಿರ್ತಾನೋ ಗೊತ್ತಿಲ್ಲ ಆ ವೈದ್ಯಕೀಯ ರಂಗದಲ್ಲಿ ಬಂದು ಅಲ್ಲಿ ನಾನು ನನ್ನ ಕೆಲಸ ಕಾರ್ಯಗಳನ್ನು ಮುಂದುವರೆಸಿದೆ ಈ ವೈದ್ಯಕೀಯ ರಂಗದಿಂದ ಆಧ್ಯಾತ್ಮದ ಕಡೆಗೆ ಹೇಗೆ ಒಲವು ಬಂತು ನಿಮಗೆ ವೈದ್ಯಕೀಯ ರಂಗ ಅಂತಂದರೆ ನಾನು ಅದೇ ಒಂದು ವೃತ್ತಿಯಲ್ಲಿ ಮುಂದುವರಿಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು ಸೇರಿಕೊಂಡಿರಲಿಲ್ಲ ಯಾವುದೋ ಒಂದು ಕೆಲಸ ಸೇರಿಕೊಳ್ಳೋಣ ಆ ನಂತರ ಬೇಕಿದ್ರೆ ಚೇಂಜ್ ಮಾಡಿದ್ರಾಯಿತು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ನಾನು ಸೇರಿಕೊಂಡಿದ್ದು ಅದಾದ ನಂತರ ನಮಗೆ ಪ್ರಪ್ರಥಮವಾಗಿ ಸೇರಿಕೊಂಡಿದ್ದಂತಹ ಕಂಪನಿ ಆಕ್ಯೂರೆಕ್ಸ್ ಬಯೋಮೆಡಿಕಲ್ಸ್ ಅಂತ ಒಂದು ಬಾಂಬೆ ಬೇಸ್ಡ್ ಕಂಪನಿ ಅಲ್ಲಿ ನಮಗೆ ಟ್ರೈನಿಂಗಿಗೆ ಅಂತ ಅಂದ್ಬಿಟ್ಟು ಬಾಂಬೆಗೆ ಕಳಿಸಿದರು ಬಾಂಬೆಗೆ ಕಳಿಸ್ಬಿಟ್ಟು ಆರಾಮಾಗಿ ಹೋಟೆಲ್ನಲ್ಲಿ ಊಟ ಹಾಕಿ ಟ್ರೈನಿಂಗ್ ಕೊಟ್ಟು ಪಾಠ ಮಾಡಿ ಎಲ್ಲ ಮಾಡಿ ಕಳಿಸಿದ್ರು ಸುಖವಾಗಿತ್ತು ಮುಗಿಸ್ಕೊಂಡು ಬಂದ್ವಿ ಅದು ಮಾರ್ಕೆಟಿಂಗು ಮಾರ್ಕೆಟಿಂಗ್ ನಮಗೆ ಚೆನ್ನಾಗಿತ್ತು ಏನಕ್ಕೆ ಅಂದರೆ ನಮಗೆ ಚಿಕ್ಕಂದಿನಿಂದನೂ ಒಂಥರ ಬೈ ಡಿಫಾಲ್ಟ್ ಒಂದು ನಾಯಕತ್ವದ ಗುಣ ಬಂದಿತ್ತು ಸ್ಕೂಲ್ ಡೇಸಿಂದೂ ಸ್ಕೂಲ್ನಲ್ಲಿ ಮಾನಿಟ್ರ್ ಮಾಡೋರು ಮೋಸ್ಟ್ಲಿ ಗಲಾಟೆ ಮಾಡೋರನ್ನ ಮಾನಿಟ್ರ್ ಮಾಡೋದು ಅಭ್ಯಾಸ ಅನಿಸುತ್ತೆ ಅದು ಎಸ್ಪೆಷಲಿ ಹಳ್ಳಿ ಶಾಲೆಗಳಲ್ಲಿ ಸೊ ಹಾಗಾಗಿ ಅದರ ಬಗ್ಗೆ ಏನು ವಿಶ್ಲೇಷಣೆ ಜಾಸ್ತಿ ಪ್ರಶ್ನೆಗಳು ಕೇಳಬೇಡಿ ಸೊ ಆ ಥರ ಆಗಿ ಗಲಾಟೆ ಮಾಡೋರು ಮಾನಿಟ್ರ್ ಮಾಡೋರು ನಾವು ಮಾನಿಟ್ರ್ ಆಗಿದ್ವಿ ಆ ಥರ ಆ ಒಂದು ನಾಯಕತ್ವ ಹಾಗೇ ಬೆಳೀತಾ ಬಂತು ಜೊತೆಗೆ ನಮಗೆ ಫ್ರೆಂಡ್ ಸರ್ಕಲ್ಲು ಜಾಸ್ತಿ ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು ಎಲ್ಲರ ಜೊತೆಲೂ ಬೆರೆಯೋದು ಆಟಗಳು ಪಾಠಗಳು ಮನೆಯಲ್ಲಿ ಒಂದು ಊಟ ತಿಂಡಿಗೆ ಅಂದ್ಬಿಟ್ಟು ಹುಡುಕೊಂಬರೋರು ಎಲ್ಲೋಗಿದ್ದೀವಿ ಅಂತ ಹಳ್ಳಿ ಗೊತ್ತಾಗ್ಬಿಡೋದು ಎಲ್ಲೋದ್ರೂ ಈ ಕಡೆ ಹೋದ್ರೆ ಆ ಕಡೆ ಕಪ್ಪಿಸ್ಕೊಳ್ಳೋದು ಈ ಥರ ಮಾಡಿಕೊಂಡೇ ಬೆಳ್ಕೊಂಬಂದವರು ಸೊ ಹೀಗೆ ಮಾಡ್ಕೊಂಬಂದಿದ್ದು ಶಾಲಾ ಮಟ್ಟದಿಂದ ಬಂದಂತಹ ಒಂದು ನಾಯಕತ್ವ ಗುಣ ಹಾಗೆ ಬರ್ತಾ ಕಾಲೇಜಲ್ಲೂ ಹಾಗೆ ಮುಂದುವರಿತು ಕಾಲೇಜಿನಲ್ಲೂ ಸಹ ನಾನು ಕಾರ್ಯದರ್ಶಿಯಾಗಿದ್ದೆ ಎನ್ ಸಿ ಸಿಯಲ್ಲಿ ಸಹ ಒಂದು ಲೀಡರ್ಶಿಪ್ಪನ್ನು ವಹಿಸಿದ್ವಿ ಈ ಥರದ್ದೆಲ್ಲ ಲೀಡರ್ಶಿಪ್ ಕ್ಯಾರೆಕ್ಟರು ಹಾಗೆ ಬರ್ತಾ ಇತ್ತು ಜೊತೆಗೆ ವಿದ್ಯಾಭ್ಯಾಸನೂ ಚೆನ್ನಾಗಿ ನಡ್ಕೊಂಬಂತು ಅದೇ ಒಂದು ಲೀಡರ್ಶಿಪ್ ಕ್ಯಾರೆಕ್ಟರೇ ಮೋಸ್ಟ್ ಪ್ರಾಬಬ್ಲಿ ನನಗೆ ಮಾರ್ಕೆಟಿಂಗಿಗೆ ಎಳೆದಿದ್ದು ಅನಿಸುತ್ತೆ ಒಂದು ನಾಲ್ಕು ಗೋಡೆಗಳ ಬದಿಯ ಯಾವುದೋ ಒಂದು ಕಚೇರಿಯಲ್ಲಿ ಕುಳಿತುಕೊಂಡು
ಟೇಬಲ್ ವರ್ಕ್ ಮಾಡುವಂಥದ್ದು ಅದೇನೋ ಇಷ್ಟ ಆಗ್ತಾ ಇರಲಿಲ್ಲ. ಓಡಾಡಿಕೊಂಡು ನಾಲ್ಕು ಜನ ಜೊತೆ ಬೆರೀಬೇಕು, ಹೊಸಬರನ್ನು ಪರಿಚಯ ಮಾಡ್ಕೋಬೇಕು, ಅವರಿಂದ ನಾವು ಕಲಿಯೋದೂ ಬೇಕಾದಷ್ಟಿರುತ್ತೆ, ಕಲಿಸೋದು ಬೇಕಾದಷ್ಟಿರುತ್ತೆ. ಆಮೇಲೆ ನಮ್ಮಲ್ಲಿರ್ತಕ್ಕಂತಹ ತಪ್ಪುಗಳನ್ನು ಹುಡುಕಿ ಹೇಳ್ತಕ್ಕಂಥದ್ದು, ತಿದ್ದುಕೊಳ್ಳೋಕ್ಕೆ ಅವಕಾಶ ಜಾಸ್ತಿ ಸಿಗ್ತಕ್ಕಂಥದ್ದು ಹೆಚ್ಚು ಹೆಚ್ಚು ಜನರ ಹತ್ರ ಬೆರೆತಾಗ ಮಾತ್ರ. ಕೆಲವೇ ಜನದ ಜೊತೆ ಇದ್ದರೆ ನಾವು ಅವ್ರ ಜೊತೆನೇ ಇರಬೇಕು ಅಂದಾಗ ಹಲವಾರು ಬಾರಿ ನಮಗೆ ಇಷ್ಟ ಇಲ್ಲದೇ ಇದ್ದರೂ ಹೊಗಳ್ತೀವಿ, ಇಷ್ಟ ಇಲ್ಲದೇ ಇದ್ದರೂ ಅನುಸರಿಸ್ತೀವಿ, ಈ ಥರದ್ದೆಲ್ಲ ಆಗುತ್ತೆ. ಮಾರ್ಕೆಟಿಂಗಲ್ಲಿ ಆ ಥರ ಏನಿಲ್ಲ, ಅದೊಂಥರ ಡೋಂಟ್ ಕೇರ್ ಫೀಲ್ಡ್. ಅಲ್ಲಿ ಏನು ಅದೇನಿರುತ್ತೆ ಗೋಲು ಅಚೀವ್ ಆಗಬೇಕು. ಆಗಲಿಲ್ಲ ಅಂತಂದರೆ ನಾವು ಏನು ಅನ್ನೋದ್ರ ಬಗ್ಗೆ ಕಂಪನಿ ತಲೆನೇ ಕೆಡಿಸ್ಕೊಳ್ಳಲ್ಲ, ದೇ ವಿಲ್ ಶಿಫ್ಟ್. ಈ ಥರ ಇದ್ದಾಗ ಆ ಗುರಿಯನ್ನು ಮುಟ್ಟುವ ಬಗ್ಗೆ ನಮ್ಮ ಆಲೋಚನೆಗಳು, ನಾವು ಯಾವ ಯಾವ ರೀತಿಯ ಯೋಜನೆಗಳನ್ನು ರೂಪಿಸಬೇಕು, ಹೇಗೆ ಮುಂದುವರಿಬೇಕು, ಮಾರ್ಕೆಟಲ್ಲಿ ಸೇಮ್ ವೆರೈಟಿ ಕಾಂಪಿಟೇಟಿವ್ ಪ್ರಾಡಕ್ಟ್ಸ್ ಇರುತ್ತೆ, ಅದನ್ನು ಮೀರಿದಂತಹ ಕ್ಯಾನ್ವಾಸ್ಗಳನ್ನು ನಮ್ಮ ಪ್ರಾಡಕ್ಟ್ಗಳ ಬಗ್ಗೆ ಮಾಡ್ತಾ, ಸೊ ಅದನ್ನು ಪ್ರಮೋಟ್ ಮಾಡೋದು, ನಮ್ಮ ಟಾರ್ಗೆಟನ್ನು ರೀಚ್ ಆಗೋಕ್ಕೆ ಏನೇನೆಲ್ಲ ಮಾಡಬೇಕು, ಕಸರತ್ತುಗಳು ಇವನ್ನೆಲ್ಲ ಮಾಡ್ತಾ ಇದ್ದಾಗ ಹಲವಾರು ವಿಚಾರಗಳು ನಮಗೆ ಇಷ್ಟ ಇಲ್ಲ ಅಂದರೂ ಗುರಿ ಮುಟ್ಟಬೇಕು ಅಂದರೆ ಹೊಸದು ಹೊಸದು ಕಲಿತಾ ಹೋಗ್ತೀವಿ. ಅದಕ್ಕೆ ಈ ಒಂದು ನಾಯಕತ್ವದ ಗುಣ ತುಂಬ ಅನುಕೂಲ ಆಯಿತು. ಹೀಗೆ ಬರ್ತಾ ಒಂದೆರಡು ಮೂರು ಕಂಪನಿಗಳನ್ನು ಬೇರೆ ಬೇರೆ ಆರ್ಥಿಕ ದೃಷ್ಟಿಯಿಂದ ನಾನು ಬದಲಾವಣೆ ಮಾಡುವಂತಹ ಸಂದರ್ಭಗಳು ಬಂದು ಮಲ್ಟಿನ್ಯಾಷನಲ್ ಕಂಪ್ನಿಗಳಿಂದ ನಾನು ಸೇರಿಕೊಳ್ಳುವಂಥ ಅವಕಾಶಗಳು ಸಿಕ್ತು. ಅಂತಹ ಸಂದರ್ಭದಲ್ಲಿ ಏನಾಯಿತು, ಈ ವೈದ್ಯಕೀಯ ರಂಗದಲ್ಲೇ ನನ್ನ ಜರ್ನಿ ಮುಂದುವರಿತಾ ಹೋಯಿತು. ಹಲವಾರು ಆಸ್ಪತ್ರೆಗಳು, ಲ್ಯಾಬೊರೇಟ್ರಿಗಳು ಇವನ್ನೆಲ್ಲ ನಾನು ವಿಸಿಟ್ ಮಾಡಿ ಅಲ್ಲಿ ಹೊಸ ಹೊಸ ಪ್ರಾಡಕ್ಟ್ಗಳನ್ನು ಇಂಟ್ರಡ್ಯೂಸ್ ಮಾಡಿ ಮಾಡ್ತಾ ಇದ್ದಾಗ, ಈಗ ಸಣ್ಣ ಉದಾಹರಣೆ ಹೇಳೋದಾದರೆ 90s ಹೆಚ್ ಐ ವಿ ಬಗ್ಗೆ ತುಂಬ ಹೆದರಿಕೆ ಇತ್ತು. ಎಷ್ಟು ಹೆದರಿಕೆ ಇತ್ತು ಅಂತಂದರೆ ನಾವು ಯಾವುದಾದ್ರೂ ಒಂದು ಪ್ರಾಡಕ್ಟ್ನ ಹೆಚ್ ಐ ವಿನ ಡೆಮೋ ಕೊಡೋಕ್ಕೆ ಅಂತ ಹೋದರೆ ಡಾಕ್ಟರ್ಸೇ ಏ ಅಲ್ಲೇ ನಿಂತ್ಕೊಂಡು ಹೇಳ್ರಿ, ಅದೇನೇನೋ ಪ್ರಾಡಕ್ಟ್ಗಳು ದೂರ ನಿಂತ್ಕೊಂಡು ಅಲ್ಲೇ ತೋರಿಸಿ ಅಂತನೋರು. ಅಂದರೆ ಅವೇರ್ನೆಸ್ಸು ಅಷ್ಟು ಇರಲಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಅವ್ರನ್ನೆಲ್ಲ ಎಜುಕೇಟ್ ಮಾಡ್ತಾ, ಪೇಷೆಂಟ್ನೆಲ್ಲ ಎಜುಕೇಟ್ ಮಾಡ್ತಾ, ಈ ಸಂದರ್ಭದಲ್ಲಿ ಲ್ಯಾಬಲ್ಲಿ ಒಳಹೊಕ್ಕು ನೋಡುವಂತಹ ಸಾಕಷ್ಟು ಅವಕಾಶಗಳು ನಮಗೆ ಸಿಕ್ತು. ಸಿಕ್ಕಿದಾಗ ಇನ್ನೊಂದು ಅದರ ಆಯಾಮ ಗೊತ್ತಾಗ್ತಾ ಹೋಗಿದೆ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ, ನಮ್ದೇನೋ ಒಂದು ಇರುತ್ತೆ ಪ್ರಾಡಕ್ಟು, ಅದು ನಮ್ಮ ಮಾರು, ಅದಕ್ಕೇನೋ ಒಂದು ಕೇಳು, ರಿಕ್ವೆಸ್ಟ್ ಮಾಡು, ಅಥವಾ ಇನ್ಯಾವುದಾದ್ರು ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಸ್ಯಾಂಪ್ಲಿಂಗಲ್ಲಿ ಏನೋ ಒಂದು ಮಾಡ್ಕೋ ತಗೋ, ನಾನು ಟಾರ್ಗೆಟ್ ಆದರೆ ಆಯಿತು ಅಂತ. ಇಲ್ಲಿ ಚಿಕ್ಕಂದಿನಿಂದ ಈ ಥರ ಒಂದು ನಾಯಕತ್ವದ ಗುಣ ಬಂದಿದ್ದರಿಂದ ಇದ್ಯಾಕೆ ಹಂಗಾಗುತ್ತೆ, ಇವ್ರು ಯಾಕೆ ಈ ಥರ ಮಾಡ್ತಾಯಿದ್ದಾರೆ, ಇವ್ರು ಲ್ಯಾಬ್ನ ಹೆಂಗೆ ನಡೆಸ್ತಾ ಇದ್ದಾರೆ, ನಾವೇನು ಮಾರ್ಕೆಟ್ ಮಾಡ್ತಾ ಇದ್ದೀವಿ ದಟ್ ಈಸ್ ಡಿಫ್ರೆಂಟ್, ಅದು ನಮ್ಮ ಜೀವನೋಪಾಯ, ಆದರೆ ಇವ್ರು ಲ್ಯಾಬ್ ಯಾವ ಥರ ನಡೆಸ್ತಾ ಇದ್ದಾರೆ, ಇವ್ರು ಲ್ಯಾಬ್ ನಡೆಸ್ತಾ ಇದ್ದಾರೆ, ಇವಾಗಲೇ ಒಂದು ಆಸ್ಪತ್ರೆ ಶುರು ಮಾಡಿದ್ರು, ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇಟ್, ಹೌ ದೇ ಆರ್ ಅರ್ನಿಂಗ್ ಮನಿ, ಆ ಥರ ಅರ್ನ್ ಮಾಡ್ತಾ ಇದ್ದರೆ ನಮ್ಮ ಕಂಪ್ನಿಗೆ ಯಾಕೆ ಅವರು ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ಪ್ರಾಡಕ್ಟ್ ಯಾಕೆ ಮೂವ್ ಆಗ್ತಾ ಇಲ್ಲ, ಈ ಥರ ಬೇರೆ ಬೇರೆ ಆಯಾಮಗಳಲ್ಲಿ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ವಿಕೃತ ರೂಪ ವೈದ್ಯಕೀಯ ವ್ಯವಸ್ಥೆಯಲ್ಲಿ ತುಂಬ ಕಹಿ ಅನುಭವಗಳು ಕಾಣಿಸ್ತಾ ಬಂತು. ಈ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಹೋದರೆ ದೊಡ್ಡ ದೊಡ್ಡ ಸ್ಕ್ಯಾನಿಂಗ್ ಮಾಡಿಸತಕ್ಕಂಥದ್ದು, ಒಂದು ತಲೆನೋವು ಅಂದರೂ ಸ್ಕ್ಯಾನ್ ಮಾಡಬೇಕು, ಇನ್ನೇನೋ ಅಂದರೆ ಇನ್ನೇನೋ ಒಂದು ಮಾಡೋದು, ಆಮೇಲೆ ಇನ್ನೂ ಒಂದು ಸ್ವಲ್ಪ ಒಳಹೊಕ್ಕು ನೋಡಿದಾಗ ಇದು ಏನು ಆಪಾದನೆ ಅಂತಲ್ಲ, ಈಗ ಇಟ್ ಈಸ್ ಎನ್ ಓಪನ್ ಸೀಕ್ರೆಟ್, ನಾವು ಎಲ್ಲ ವ್ಯಕ್ತಿಗಳಿಗೂ ಈಗ ಆಲ್ರೆಡಿ ಗೊತ್ತಿರತಕ್ಕಂಥ ವಿಷಯ, ಪ್ರತಿಯೊಂದು ಡಾಕ್ಟ್ರ್ಗಳಿಗೂ ಟಾರ್ಗೆಟ್ಗಳೇ ಇದೆ. ಅವರಿಗೆ ಲಕ್ಷಾಂತರ ರೂಪಾಯಿ ಸಂಬಳಗಳನ್ನು ಕೊಡ್ತಾರೆ ಇಲ್ಲ ಅಂತಲ್ಲ, ಅದನ್ನು ಅವರು ಟಾರ್ಗೆಟನ್ನು ರೀಚ್ ಮಾಡಬೇಕು. ಅವ್ರು ಇಷ್ಟು ಲಕ್ಷ ರೀಚ್ ಮಾಡಿದ್ರೆ ಆ ಒಂದು ಸಂಬಳ ಅಂತಂದರೆ ಹೌದೇ ಡೂ. ಬಂದವ್ರಿಗೆ ಯಾವುದೋ ತಲೆನೋವು ಅಂದ್ಬಿಟ್ರೆ ಒಂದು ಯಾವುದೋ ಒಂದು ಪೇನ್ ಕಿಲ್ಲರ್ ಕೊಟ್ಟು ಕಳಿಸ್ಬಿಟ್ರೆ 50 ಪೈಸದಲ್ಲಿ ಮುಗೀತು ಅಂದರೆ ದೇ ಕಾಂಟ್ ರೀಚ್ ದೇ ಟಾರ್ಗೆಟ್, ದೇ ವಾಂಟ್ ಅರ್ನ್ ದೇ ಸ್ಯಾಲ್ರಿ. ಇದು ಕಠಿಣ ಸತ್ಯ, ಅದು ಒಪ್ಕೊಂಡ್ರೆ ಹೌದು, ಒಪ್ಕೊಳ್ಳದೇ ಇದ್ರೂ ಹೌದು. ಈ ಥರದ್ದೆಲ್ಲ ನೋಡಿದಾಗ ಇಲ್ಲ, ಈ ಸಾಮಾನ್ಯ ಜನರ ಬದುಕು ಹೇಗೆ, ಇದರಿಂದ ತುಂಬ ಅನ್ಯಾಯ ಆಗ್ತಾಯಿದೆ. ಯಾವುದೋ ಒಂದು ಗುಂಪು, ವೈದ್ಯಕೀಯ ಗುಂಪು ತಾನು ಬೆಳೆಯೋದಕ್ಕೋಸ್ಕರವಾಗಿ ಜನಸಾಮಾನ್ಯರನ್ನು ತುಳಿತಾ ಇದೆ. ನೋಡಿ, ಅದರಲ್ಲಿ ಹೇಳೋದಕ್ಕೆ ಏನೂ ಇಲ್ಲ, ಎಲ್ಲ ಗೊತ್ತಿರತಕ್ಕಂಥ ವಿಚಾರನೇ. ಈಗ ಕೊಲೆಸ್ಟ್ರಾಲ್ ಅಂತಕ್ಕಂಥದ್ದಕ್ಕೆ ರೇಂಜ್ ಅಂತ ಫಿಕ್ಸ್ ಮಾಡಿದ್ರು, ಬಿ ಪಿ ಅನ್ನೋದಕ್ಕೆ ರೇಂಜ್ ಅಂತ ಫಿಕ್ಸ್ ಮಾಡಿದ್ರು. ಬಿ ಪಿ ಅನ್ನೋದಕ್ಕೆ ನೀವು ರೇಂಜನ್ನು ಫಿಕ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವು ಹೌಸ್ ವೈಫ್ ಇದ್ದೀರಾ,
ನಿಮ್ಮ ಏಜ್ ಗ್ರೂಪಿನ ಹೌಸ್ ವೈಫ್ಗಳು ಯಾರು ಇರ್ತಾರೆ ಅಂತವರಿಗೆ ಇರತಕ್ಕಂತಹ ಬಿಪಿ ಕಲಾಸಿಪಾಳ್ಯದಲ್ಲಿ ಕೂಲಿ ಮಾಡ್ತಕ್ಕಂತ ಇರೋನಿಗೆ ಅದೇ ಏಜ್ ಗ್ರೂಪ್ ಆಗಿದ್ರೂ ಅವನಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೂತ್ಕೊಂಡು ಮಾಡೋರಿಗೆ ಸಾಧ್ಯ ಇಲ್ಲ ಸೈಂಟಿಸ್ಟ್ಗಳಿಗೆ ಸಾಧ್ಯ ಇಲ್ಲ ಸಾಹಿತಿಗಳಿಗೆ ಸಾಧ್ಯ ಇಲ್ಲ ಅವರು ತಿಂತಕ್ಕಂತ ಆಹಾರ ಮಾಡ್ತಕ್ಕಂತ ಕೆಲಸ ತಗೊಳ್ಳತಕ್ಕಂತ ವಿಶ್ರಾಂತಿ ಮಾನಸಿಕವಾಗಿ ಅವರಿಗೆ ಏನು ಸ್ಟ್ರೆಸ್ ಇರುತ್ತೆ ಎಲ್ಲದರ ಆಧಾರದ ಮೇಲೆ ಹೇಗೆ ವ್ಯತ್ಯಾಸ ಆಗುತ್ತೋ ಅಂತಹ ಒಂದು ಗುಂಪನ್ನು ಮಾತ್ರ ನಾವು ವಿಶ್ಲೇಷಣೆ ಮಾಡಿ ಅವರಿಗೆ ಇಷ್ಟು ಬಿಪಿ ಇದೆ ಅಂತ ಒಂದು ಫಿಕ್ಸ್ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಇರುತ್ತೆ ಜನರಲ್ ಆಗಿ ಪ್ರಪಂಚದಾದ್ಯಂತ 80/120 ಬಿಪಿ ಇಲ್ಲಾಂದ್ರೆ ಲೋ ಬಿಪಿ ಇಲ್ಲಾಂದ್ರೆ ಹೈ ಬಿಪಿ ಅಂದ್ರೆ ಎಷ್ಟು ಹಾಸ್ಯಾಸ್ಪದ ಇದನ್ನು ಒಪ್ಪಿಕೊಂಡ್ರು ಸಾಮಾನ್ಯವಾಗಿ ಜನರು ಬಿಪಿ ಚೆಕ್ ಮಾಡಿಸಿದಾಗ 130 ಹೋಯ್ತು ಅಂತಂದ್ರೆ ಯಾವುದೋ ಒಂದು ಮಾತ್ರೆ ಕೊಡ್ತಾರೆ ಮುಗಿತು ಡಾಕ್ಟರ್ ಹೇಳ್ತಾರೆ ದಿನ ತಿನ್ಬೇಕು ಸಾಯ ತನಕ ತಿನ್ನರಪ್ಪ ಆಮೇಲೆ ಬೇಡ ಅಂತಾರೆ ಡಾಕ್ಟರು ಇದು ಈ ತರ ನಾವು ನಮ್ಮನ್ನು ನಾವು ಮಾತ್ರೆಗಳಿಗೆ ಒಗ್ಗಿಸ್ಕೊಂಡು ಬಂದಿದ್ದೇವೆ ಮತ್ತೊಂದು ಕಠೋರ ಸತ್ಯ ಗೊತ್ತಾಗಿದ್ದಂದ್ರೆ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ 16 ವರ್ಷಗಳ ಹಿಂದೆ ಈ ಮನುಷ್ಯರಿಗೆ ವರ್ಕ್ ಆಗಲ್ಲ ಇದು ಉಪಯೋಗಿಸಬಾರದು ಅಂತ ಬ್ಯಾನ್ ಮಾಡಿದಂತಹ ಬೇಕಾದಷ್ಟು ಔಷಧಿಗಳು ನಮ್ಮ ದೇಶದಲ್ಲಿ ಇವತ್ತು ಎಲ್ಲ ಮಾತ್ರೆ ಅಂಗಡಿಗಳಲ್ಲೂ ಲಭ್ಯ ನಾವು ಅದನ್ನು ನುಂಗಿ ಜೀರ್ಣ ಮಾಡ್ಕೊಂಡು ಆರೋಗ್ಯವಾಗಿದ್ದೀವಿ ಅಂದರೆ ಇದು ನಮ್ಮ ಸಾಮರ್ಥ್ಯವನ್ನು ಎತ್ತಿ ಹಿಡಿಯುತ್ತೋ ಅಥವಾ ಅದರಲ್ಲಿ ಇರತಕ್ಕಂತ ನಂಬಿಕೆ ಅಥವಾ ನಂತರದ ದಿನಗಳಲ್ಲಿ ಅದರದ್ದು ಎಫೆಕ್ಟ್ಸ್ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಖಂಡಿತ ಗೊತ್ತಾಗುತ್ತೆ ಈ ತರದೆಲ್ಲ ನೋಡ್ತಾ ಬಂದಾಗ ಇಲ್ಲ ಇದಕ್ಕೆ ಏನಾದರೂ ಒಂದು ಪರ್ಯಾಯ ಚಿಕಿತ್ಸೆಯನ್ನು ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ಔಷಧಿ ಇಲ್ಲದೆ ಹೇಗೆ ಬದುಕ್ತಾ ಇದ್ದ ಮನುಷ್ಯ ಅನ್ನೋದ್ರ ಬಗ್ಗೆ ನನ್ನ ಒಂದು ಫೋಕಸ್ಸು ಹೋಯಿತು ಆತ ಒಂದು ಸಂದರ್ಭದಲ್ಲಿ ಈ ಇಂಗ್ಲೀಷ್ ಮೆಡಿಸನ್ ಎಷ್ಟು ವರ್ಷ ಆಗಿರ್ಬೋದು ಅದಕ್ಕೆ ಮುಂಚೆ ಮನುಷ್ಯ ಹೇಗೆ ಬದುಕ್ತಾ ಇದ್ದ ಅದಕ್ಕೆ ಮುಂಚೆ ಯಾವ ಮೆಥಡ್ ಇತ್ತು ಅದಕ್ಕೆ ಮುಂಚೆ ಏನಾಯಿತು ಅದಕ್ಕೆ ಮುಂಚೆ ಏನಾಯಿತು ಅಂತ ನೋಡ್ತಾ ನೋಡ್ತಾ ಹೋದಾಗ ಪ್ರತಿಯೊಬ್ಬರು ಹೇಳೋದಷ್ಟೇ ನಮ್ಮ ಅಪ್ಪ ತಾತ ಅಜ್ಜನೇ ಗಟ್ಟುಮುಟ್ಟಾಗಿದ್ದರು ನಮಗಿಂತ ಅನ್ನೋದನ್ನು ಎಲ್ಲರೂ ಹೇಳೋದು ಆ ಥರ ಇದ್ದಾಗ ಅಲ್ಲಿ ಏನು ಪದ್ಧತಿ ಇತ್ತು ನಾವ್ಯಾಕೆ ಈ ಪದ್ಧತಿ ಅನುಸರಿಸ್ತಾ ಇದ್ದೀವಿ ಇವನ್ನ ನಾವು ಅನಲೈಸ್ ಮಾಡ್ತಾ 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 ನ್ಯಾಚುರೋಪತಿ ಇಸ್ ದಿ ಬೆಸ್ಟ್ ನೇಚರ್ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನೇಚರ್ ಹೆಂಗೆ ರೂಲ್ ಮಾಡುತ್ತೋ ಅದಕ್ಕೆ ನಾವು ಅಡ್ಜಸ್ಟ್ ಆಗೋ ಹೋಗುವಂತಹ ಮನೋಭಾವನೆ ಇಟ್ಕೊಂಡಂತಹ ಮನುಕುಲ ಏನಿದೆ ಅವರು ಆರೋಗ್ಯವಾಗಿದ್ದರು ದ ಪೀಪಲ್ ಹೂ ಆರ್ ಗೋಯಿಂಗ್ ಎಗೇನೆಸ್ಟ್ ನೇಚರ್ ಬಾಡಿ ನೇಚರು ಅದಕ್ಕೆ ಎಗೇನೆಸ್ಟ್ ಆಗುತ್ತೆ ಆರೋಗ್ಯ ಹಾಳಾಗುತ್ತೆ ಇದನ್ನು ನೋಡ್ತಾ ಕೆಲವು ಹಿಮಾಲಯನ್ ಮಾಸ್ಟರ್ಸನ್ನು ಕಷ್ಟಬಿದ್ದು ಹುಡುಕಿ ಕಾಡಿ ಬೇಡಿ ಕೆಲವು ವಿದ್ಯೆಗಳನ್ನೆಲ್ಲ ಕಲಿತು ಇಲ್ಲಿ ಬೆಂಗಳೂರಿನಲ್ಲೂ ಸಹ ಗುರುಗಳನ್ನು ಹುಡುಕಿ ಅಲ್ಲೂ ಸಹ ವಿದ್ಯೆಗಳನ್ನು ಕಲಿತು ನಮ್ಮದು ಶುರುವಾಗಿದ್ದು ನಾನು 5ನೇ ತರಗತಿಯಲ್ಲಿ ಓದ್ತಾ ಇದ್ದಾಗ ಮಲ್ಲಾಡಿಹಳ್ಳಿ ರಾಘವೇಂದ್ರ ಸ್ವಾಮಿಗಳ ನೇರ ಶಿಷ್ಯರು ರಾಮಲಿಂಗಯ್ಯ ಅಂತಂದ್ಬಿಟ್ಟು ಅವರು ಯೋಗ ಶಿಕ್ಷಕರು ನಮ್ಮ ಹಳ್ಳಿಯಲ್ಲಿ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ರು ಅವರ ಹತ್ರ ನಾವು ಪ್ರಪ್ರಥಮವಾಗಿ ಕಲಿಯಕ್ಕೆ ಶುರು ಮಾಡಿದ್ದು ಯೋಗಾಭ್ಯಾಸವನ್ನು ಅಲ್ಲಿ ಕಲಿತು ಅಂದರೆ ಈಗೊಂದು 40 ವರ್ಷದ ಇತಿಹಾಸ ಇದೆ ಅದಕ್ಕೆ ಯೋಗಕ್ಕೆ ಅಂದರೆ ನೀವು 5ನೇ ಕ್ಲಾಸಿಂದನೇ ಮಾಡ್ತಾ ಇದ್ರಿ ಯೋಗನ ಹಾಗೆ ಮನೆಯಲ್ಲೂ ಯಾರಾದರೂ ಮಾಡ್ತಾ ಇದ್ರ ಇದೇ ಥರನೇ ಎಲ್ಲ ಅವರಿಗೂ ಏನಾದರೂ ಇಂಟ್ರೆಸ್ಟ್ ಇತ್ತ ಮನೆಯಲ್ಲಿ ಅಂತಂದರೆ ನಮ್ಮ ತಂದೆಗೆ ಅವರ ವರ್ಕ್ ಅವರು ಬೇರೆ ಊರಿನಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದು ಹಳ್ಳಿನಲ್ಲಿ ನಮ್ಮ ಹಳ್ಳಿನಲ್ಲೇ ಇದ್ರು ಅವರಿಗೆ ಹಾಗಾಗಿ ಓಡಾಟದ್ದೇ ಕಾಲಾವಕಾಶ ಇದಾಗ್ತಾ ಇತ್ತು ಇನ್ನು ಇದ್ದೋಳು ನಮ್ಮ ಅಕ್ಕ ಒಬ್ಬಳೆ ಇನ್ನು ಪಕ್ಕದಲ್ಲಿ ನಮ್ಮ ದೊಡ್ಡಪ್ಪ ಇದ್ದರು ನಮ್ಮ ತಂದೆ ಅಣ್ಣ ಅವ್ರಿಗೆ ಎರಡು ಹೆಣ್ಮಕ್ಕಳು ಜಲಜಾ ಶಿವನಜಾ ಅಂತ ಅವ್ರದ್ದು ಎಲ್ಲ ವಿದ್ಯಾಭ್ಯಾಸಗಳು ಮುಗಿದಿತ್ತು ಅವರು ಯಾರು ಏನು ಎನ್ಕರೇಜ್ ಮಾಡ್ತಾಯಿದ್ರು ಸೊ ಅವ್ರಿಗೆ ಬೇರೆ ಬೇರೆ ಆರ್ಟ್ ಇತ್ತು ಸಾಹಿತ್ಯದಲ್ಲಿ ಚಿತ್ರಕಲೆಯಲ್ಲಿ ಆ ಒಂದು ವಿಚಾರಗಳಲ್ಲಿ ನಮ್ಮ ಅಕ್ಕಂದರು ತೊಡಗಿಸ್ಕೊಂಡಿದ್ದರು ಸೊ ನಮಗಿದು ಬರ್ತಿತ್ತು ನಾವು ಇದನ್ನ ಮಾಡ್ಕೊಂಡು ಹೋಗ್ತಾಯಿದ್ವಿ ಇದು ಅಲ್ಲಿಂದ ಬಂದಂಥದ್ದು ಹೀಗೆ ಒಬ್ಬೊಬ್ಬರನ್ನೇ ಹುಡುಕಿ ಹುಡುಕಿ ಕಲಿತ ಇಲ್ಲಿ ಬೆಂಗಳೂರಿನಲ್ಲಿ ಪೂಜ್ಯನೀಯ ಸಂಪತ್ ಕುಮಾರ್ ಗುರುಜಿ ಅಂತ ಹೇಳಿದ್ರು ರಂಗರಾಜನ್ ಗುರುಜಿ ಅಂತಿದ್ದರು ಅವರೆಲ್ಲ ಒಂದಷ್ಟು ವಿದ್ಯೆಗಳನ್ನು ಕಲಿತು ಆಮೇಲೆ ಒಂದಷ್ಟು ಹಿಮಾಲಯನ್ ಮಾಸ್ಟರ್ಸ್ ಹತ್ರ ವಿದ್ಯೆಗಳನ್ನು ಕಲಿತು ಇವನ್ನೆಲ್ಲ ಕಲಿತಾಗ ಗೊತ್ತಾಗಿದ್ದೇನೆಂದರೆ ಬೇಕಾದಷ್ಟು ವಿದ್ಯೆಗಳು ನಮ್ಮ ದೇಶದಲ್ಲಿ ಅಡಕವಾಗಿದೆ ಸದ್ವಿನಿಯೋಗ ಮಾಡಿಕೊಂಡ್ರೆ ಯಾವ ಔಷಧೋಪಚಾರಗಳು ಬೇಡ ನ್ಯಾಚುರಲ್ ಆಗಿರ್ಬೋದು ಅನ್ನೋದು ಬಂದಾಗ ಏನಾದ್ರು ಮಾಡಬೇಕು ಏನಾದ್ರು ಮಾಡಬೇಕು ಅಂದ್ಕೊಂಡು ಬಂದು ಒಂದು ಫೈನ್ ಡೇ 2001ರಲ್ಲಿ ಗುರುಗಳ ಪ್ರೇರಣೆ ಮೇಲೆಗೆ ಐ ಹ್ಯಾವ್ ಟೇಕನ್ ಕಂಪ್ಲೀಟ್ಲಿ ಯು ಟರ್ನ್ ಕೆಲಸವನ್ನು ಬಿಟ್ಟು ಈ ಒಂದು ನಿಟ್ಟಿನಲ್ಲಿ ತೊಡಗಿಸ್ಕೊಂಡು ಇಡೀ ಸಂಸಾರವನ್ನು ಇದಕ್ಕೆ ಹಾಕ್ಬಿಟ್ಟು
ಇಲ್ಲಿ ತನಕ ಬಂದಿದ್ದೀನಿ ಗುರುಜಿ ಈ ವಿಚಾರಗಳಿಂದ ಈಗ ಆಧ್ಯಾತ್ಮದ ಕಡೆ ಒಲವು ಹೇಗೆ ಬಂತು ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರಾ ಹೀಗೆ ಆಧ್ಯಾತ್ಮ ವಿಚಾರದಲ್ಲಿ ತೊಡಗಿಸಿಕೊಂಡವರು ಯಾಕೆಂದ್ರೆ ಅವರ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗುತ್ತೆ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಆ ತರ ಇನ್ಫ್ಲೂಯೆನ್ಸ್ ಅಂದ್ರೆ ನಮ್ಮ ತಂದೆಗೆ ಸಾಹಿತ್ಯದಲ್ಲಿ ಸಾಕಷ್ಟು ಆಸಕ್ತಿ ಇತ್ತು ನಮ್ಮ ಅಕ್ಕನಿಗೂ ಸಾಹಿತ್ಯದಲ್ಲಿ ಸಾಕಷ್ಟು ಆಸಕ್ತಿ ಇತ್ತು ಅವರು ಅಕ್ಕನ ಸಹ ಸಾಕಷ್ಟು ಬರವಣಿಗೆಗಳನ್ನು ಮಾಡಿದ್ದಾರೆ ಆಮೇಲೆ ಈ ಆರ್ಟ್ ವರ್ಕ್ ಇದರ ಬಗ್ಗೆ ಇತ್ತು ಈ ಆಧ್ಯಾತ್ಮಿಕ ಸಂಬಂಧಪಟ್ಟ ಹಾಗೆ ಭಾಗಶಃ ನಮ್ಮ ದೊಡ್ಡಪ್ಪ ಅಶ್ವತ್ಥನಾರಾಯಣ ಅಂತ ಹೇಳಿ ಅವರು ಕುಣಿಗಲಲ್ಲಿ ಸಾಕಷ್ಟು ಜೀವನವನ್ನು ಕಳೆದಿದ್ದಾರೆ ಹಿಂದಿ ಶಿಕ್ಷಕರಾಗಿ ಕಳೆದಿದ್ದರು ಈಗ ಕೆಲವೇ ದಿನಗಳ ಮುಂಚೆ 94 ವರ್ಷಗಳ ತುಂಬು ಜೀವನವನ್ನು ನಡೆಸಿ ದೈವಾಧೀನರಾದರು ಅವರು ಸಾಕಷ್ಟು ಕೃಷಿಯನ್ನು ಮಾಡಿದರು ಆಧ್ಯಾತ್ಮದಲ್ಲಿ ಮುಖ್ಯವಾಗಿ ಭಗವದ್ಗೀತೆ ವೇದ ಉಪನಿಷತ್ತು ಇವನ್ನೆಲ್ಲ ಸಂಪೂರ್ಣವಾಗಿ ಜೀರ್ಣ ಮಾಡಿಕೊಂಡಿದ್ರು ಅಂತಲೇ ಹೇಳಬಹುದು ಯಾವ ಒಂದು ಪುಟದಲ್ಲಿ ಯಾವುದೋ ಒಂದು ಇದನ್ನು ಕೇಳಿದ್ರು ಅದಕ್ಕೆ ಸಂಬಂಧಪಟ್ಟಷ್ಟು ಗಂಟೆಗಟ್ಟಲೆ ವ್ಯಾಖ್ಯಾನ ಮಾಡುವಷ್ಟು ಸಾಮರ್ಥ್ಯವನ್ನು ಹೊಂದಿದ್ರು ನಾವು ಬಿಡುವಾದಾಗಲೆಲ್ಲ ಅವರನ್ನು ಭೇಟಿಯಾದಾಗ ಅದರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡ್ತಾ ಇದ್ವಿ ಈ ದೇವರ ಪರಿಕಲ್ಪನೆ ವೈಜ್ಞಾನಿಕವಾಗಿ ಅದರ ವಿಶ್ಲೇಷಣೆ ಸಾಂಪ್ರದಾಯಿಕ ಆಚರಣೆಗಳು ಅದನ್ನು ಯಾಕೆ ಆಚರಿಸಬೇಕು ಅದರಿಂದ ಅನುಕೂಲ ಏನು ಅನಾನುಕೂಲಗಳೇನು ಇದನ್ನು ಏನಾದರೂ ಒಂದು ಸಣ್ಣ ಸ್ಪಾರ್ಕ್ ಆಗಿ ಬಿಟ್ಬಿಟ್ಟಿದ್ರೆ ಅವರು ಅದನ್ನು ಸಾಕಷ್ಟು ವಿವರಗಳನ್ನು ಕೊಡ್ತಾಯಿದ್ರು ಆ ಒಂದು ಭಾಗಶಃ ಆ ಒಂದು ಜೀನು ನನಗೆ ಬಂದಿದೆ ಅಂತ ಕಾಣುತ್ತೆ ಜೊತೆಗೆ ಈ ವೈದ್ಯಕೀಯ ಪದ್ಧತಿಯಲ್ಲಿ ಪರ್ಯಾಯ ಚಿಕಿತ್ಸಾ ವಿಧಾನಕ್ಕೆ ಬಂದಿದ್ದು ಈ ಕಡೆಯಿಂದ ಆಧ್ಯಾತ್ಮದ ಬಂದಿದ್ದು ಎರಡರ ಒಂದು ಸಮ್ಮಿಲನ ಆಧ್ಯಾತ್ಮದ ತಳಹದಿ ಇಲ್ಲದೆ ಯಾವ ವಿಜ್ಞಾನವೂ ಇಲ್ಲ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ಬಂದು ಆಧ್ಯಾತ್ಮ ಅನ್ನೋದೊಂದು ದೊಡ್ಡ ಮರ ಅಂದರೆ ವಿಜ್ಞಾನ ಅನ್ನೋದು ಒಂದು ಬೆಳಲು ಆದರೆ ನಮಗೆ ವೈಜ್ಞಾನಿಕ ವಿಶ್ಲೇಷಣೆಗಳು ಅದರ ಒಂದು ಪ್ರೂಫ್ಗಳು ಎಲ್ಲ ಇಲ್ಲದೆ ನಾವೇನು ನಂಬುವಂಥ ಸ್ಥಿತಿಯಲ್ಲಿ ಇಲ್ಲ ಸಣ್ಣ ಒಂದೆರಡು ಉದಾಹರಣೆಗಳನ್ನು ನಿಮಗೆ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ ನೋಡಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮುನಿಗಳು ಯಾವುದೋ ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡ್ತಾ ಕಣ್ಣು ಮುಚ್ಚಿಕೊಂಡು ದೇಹವನ್ನು ಅಲ್ಲೇ ಬಿಟ್ಟು ಮಾನಸಿಕವಾಗಿ ಎಲ್ಲ ಕಡೆ ಸಂಚಾರ ಮಾಡ್ಕೊಂಬಂದು ಉದಾಹರಣೆಗೆ ಶನಿಗ್ರಹ ಇಷ್ಟು ದೂರ ಇದೆ ಅದು ನೀಲಿ ಬಣ್ಣದಿದೆ ಅದು ಮಂದಗತಿಯಲ್ಲಿದೆ ತುಂಬ ನಿಧಾನವಾಗಿ ಚಲಿಸುತ್ತೆ ಅದರ ವ್ಯತ್ಯಾಸಗಳು ಎರಡೂವರೆ ವರ್ಷಗಳಿಗೆ ಒಮ್ಮೆ ಈ ಥರ ಸಾಡೆ ಸಾತಿ ಅಂತ ನಾವೇನು ಮಾತಾಡ್ತೀವಿ ಈ ಥರ ಅದು ಹೀಗಾಗುತ್ತೆ ಅದರ ಪ್ರಭಾವದಿಂದ ಹಿಂಗಾಗುತ್ತೆ ಕೆಲವು ಸರಿ ನೀಚವಾಗಿರುತ್ತೆ ಮಧ್ಯಮವಾಗಿರುತ್ತೆ ಉಚ್ಚವಾಗಿರುತ್ತೆ ಇದನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಹೇಳಿದರು ನಾವೀಗ ಅದನ್ನು ವೈದ್ಯಕೀಯವಾಗಿ ತಗೊಂಡು ಇಷ್ಟು ಲೈಟ್ ಇಯರ್ಸ್ ದೂರ ಇದೆ ಹಿಂಗಿದೆ ಅಂತಂದ್ಬಿಟ್ಟು ಮಾತಾಡ್ತೀವಿ ಚಂದ್ರೋ ಮನಸೋ ಜಾತಃ ಚಂದ್ರನಲ್ಲಿ ಆಗ್ತಕ್ಕಂತಹ ವ್ಯತ್ಯಾಸಗಳು ಉಬ್ಬರ ಇಳಿತಗಳು ಹುಣ್ಣಿಮೆ ಅಮಾವಾಸ್ಯೆಯಲ್ಲೇದು ಮಾನಸಿಕವಾಗಿ ಪರಿಣಾಮ ಬೀಳುತ್ತೆ ಅಂತ ಹೇಳ್ತೀವಿ ಅದನ್ನು ನಾವು ನೋಡ್ತಾ ಇದ್ದೇವೆ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಸ್ವಲ್ಪ ಮಾನಸಿಕವಾಗಿ ನರದೌರ್ಬಲ್ಯ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆ ಒಂದು ಏರಿಳಿತ ತುಂಬ ಆಗತ್ತೆ ಅದು ವೈದ್ಯಕೀಯವಾಗಿ ಪ್ರೂವ್ ಆಗಿದೆ ಶುಕ್ರಸ್ಫೋಟದಲ್ಲಿ ಉಂಟಾದಂಥ ಅದ್ಭುತವಾದ ಶಬ್ದ ಮತ್ತು ಬೆಳಕು ಆ ಬೆಳಕನ್ನು ನೀವು ಆತ್ಮ ದೇವರು ಇತ್ಯಾದಿ ಹೆಸರುಗಳಿಂದ ನಾವು ಬೆಳಕನ್ನು ಗುರುತಿಸ್ತೀವಿ ಆರಾಧನೆ ಮಾಡ್ತೀವಿ ಎಲ್ಲ ಮಾಡ್ತೀವಿ ಶಬ್ದ ಯಾವುದು ಓಂಕಾರ ಆ ಶುಕ್ರಸ್ಫೋಟದಲ್ಲಿ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಉಂಟಾದ ಶಬ್ದವೇ ಓಂಕಾರ ಅಂತ ಋಷಿಮುನಿಗಳ ಕಾಲದಿಂದ ಹೇಳಿದರು ಈಗ ಒಂದೆರಡು ವರ್ಷಗಳ ಹಿಂದೆ ನಾಸಾ ವಿಜ್ಞಾನಿಗಳು ಆ ಒಂದು ಕ್ಲಿಪ್ಪಿಂಗನ್ನು ವಿಡಿಯೋ ತುಣುಕುಗಳು ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಹೌದು ಆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಬಂದಿದ್ದು ಇಡೀ ಚಲನೆ ಓಂಕಾರದ ಶಬ್ದವನ್ನು ಕೊಡ್ತಾ ಇದೆ ಅಂದಾಗ ಹೌದು 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 ಮುಂಚೆ ಹೇಳಿದ್ದು ಕರೆಕ್ಟು ಅಂತ ಅಂದರೆ ಇಲ್ಲಿ ಯಾರ ಒಬ್ಬರು ಒಂದು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಕೊಟ್ಟು ಯಾರೋ ಒಬ್ಬರು ದೊಡ್ಡವ್ರು ಹೇಳಿದ್ರು ಇವಾಗ ಕರೆಕ್ಟು ಅಂತ ಮುಂಚೆ ನಾವು ಅದನ್ನ ಹೇಳಿದ್ವು ಇರಲಿ ಬಿಡಿ ಇವಾಗ ಕರೆಕ್ಟು ಈ ಥರ ಒಂದು ಮನಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಆದರೆ ವಿಜ್ಞಾನ ಅನ್ನೋದು ಒಂದು ಬೆಳಲು ಆಧ್ಯಾತ್ಮನ ದೊಡ್ಡ ಹೆಮ್ಮರ ಅದರಲ್ಲಿ ಬೇಕಾದಷ್ಟಿದೆ ಆ ಒಂದು ಸತ್ಯ ಯಾವಾಗ ಗೊತ್ತಾಯಿತು ಆಧ್ಯಾತ್ಮಕ್ಕೆ ಈ ಒಂದು ಪರ್ಯಾಯ ಚಿಕಿತ್ಸಾ ವಿಧಾನಕ್ಕೆ ನ್ಯಾಚುರೋಪತಿಯನ್ನು ಹೊಂದಾಣಿಕೆ ಮಾಡಿಕೊಂಡು ಆಮೇಲೆ ಒಂದೊಂದೇ ವಿದ್ಯೆಗಳನ್ನು ಕಲಿಯುತ್ತಾ ಗುರುಗಳ ಪ್ರೇರಣೆ ಮೇಲೆ ಒಂದಷ್ಟು ವಿಚಾರಗಳನ್ನು ತಗೊಂಡು ಅದಕ್ಕೆ ಒಂದು ರೂಪುರೇಷೆಗಳನ್ನು ಕೊಟ್ಟುಕೊಳ್ತಾ ಈಗ ಸುಮಾರು ಒಂದು ಅವರ ಒಂದು ಆಶೀರ್ವಾದದಿಂದ ಸುಮಾರು ಒಂದು 50 ವಿದ್ಯೆಗಳು ನನ್ನಲ್ಲಿದೆ ಈಗ ನೀವು ತಾವೇ ಸ್ಥಾಪನೆ ಮಾಡಿರೋಂಥ ಓಂ ಸೇವಾ ಕೇಂದ್ರದ ಬಗ್ಗೆ ಮತ್ತು ಅದರ ಚಟುವಟಿಕೆ ಬಗ್ಗೆ ತಿಳಿಸ್ಕೊಡಿ ಗುರುಜಿ ಓಂ ಸೇವಾ ಕೇಂದ್ರ ಅಂತಕ್ಕಂಥದ್ದು ಹೇಗೆ ಸ್ಥಾಪನೆ ಆಯಿತು ಅಂದರೆ ನಾನು 2001 ನಾನು ಸಂಪೂರ್ಣವಾಗಿ ಆಧ್ಯಾತ್ಮದ ಕಡೆಗೆ ತಿರುಕೊಂಡು ಈ ತಾನಾಗೆ ಬರ್ತಕ್ಕಂತಹ
ಪೇಷೆಂಟ್ಗಳನ್ನು ತಲೆನೋವಿರ್ಬೋದಿಂದ ಕ್ಯಾನ್ಸರ್ ತನಕ ಯಾವುದೇ ಪೇಷೆಂಟ್ ಇರ್ಬೋದು, ದೈಹಿಕ ಸಮಸ್ಯೆ, ಮಾನಸಿಕ ಸಮಸ್ಯೆ, ಸಾಂಸಾರಿಕ ಸಮಸ್ಯೆ, ಆರ್ಥಿಕ ಸಮಸ್ಯೆ ಒಂದನ್ನು ಬಿಟ್ಟು ಎಲ್ಲ ಸಮಸ್ಯೆಗಳಿಗೂ ಒಂದು ಆಪ್ತ ಸಮಾಲೋಚನೆಯ ಮೂಲಕ ಆ ಒಂದು ಸಮಸ್ಯೆಯ ಆಳಕ್ಕಿಳಿದು ನನ್ನಲ್ಲಿ ಇರತಕ್ಕಂತಹ ಯಾವ ವಿದ್ಯೆಯಲ್ಲಿ ಅವರಿಗೆ ಒಂದು ಪರಿಹಾರ ಸಿಗ್ಬೋದು ಅಂತ ನಮ್ಮ ಗುರುಗಳ ಪ್ರೇರಣೆ ಆಗುತ್ತೆ. ಆ ಒಂದು ವಿದ್ಯೆಯನ್ನು ನಾನಲ್ಲಿ ಅಳವಡಿಸ್ತಾ ಬಂದೆ. ಆ ಬಂದಂಥ ಸಂದರ್ಭದಲ್ಲಿ ದೈವಾನುಗ್ರಹ, ಗುರುಗಳ ಆಶೀರ್ವಾದ, ಎಲ್ಲದೂ ಕ್ಲಿಯರ್ ಆಗಿ ವಾಸಿ ಆಗ್ತಾ ಬಂತು. ಎಷ್ಟೋ ವಿದ್ಯೆಗಳಲ್ಲಿ ನಾವು ದೂರ ಚಿಕಿತ್ಸಾ ವಿಧಾನವನ್ನು ಅನುಸರಿಸ್ತೀವಿ, ನಾವು ವ್ಯಕ್ತಿಯನ್ನು ಮುಟ್ಟದೇ ಇಲ್ಲ, ಕೇವಲ ಒಂದು ಗುರುವಿನ ಪ್ರೇರಣೆಯಿಂದ, ಯಂತ್ರಮಂತ್ರ ತಂತ್ರಗಳಿಂದ, ಆಧ್ಯಾತ್ಮಿಕ ಶಕ್ತಿಯಿಂದ ನಾವು ಶಕ್ತಿಯ ವರ್ಗಾವಣೆಯನ್ನು ಮಾಡಿರ್ತೇವೆ. ಅದು ಸಾಕಷ್ಟು ಸರಿ ನಮ್ಮ ಅನುಭವಕ್ಕೆ ಬರಲ್ಲ, ಆದರೆ ಆ ವಿದ್ಯೆ ಕೆಲಸ ಮಾಡಿರುತ್ತೆ. ಅವರು ಎರಡನೇ ಸರಿ ಮೂರನೇ ಸರಿ ಬಂದು, ಗುರುಜಿ ನನಗೆ ಈ ಥರ ಆಗಿದ್ದು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು, ನಿನ್ನೆ ರಾತ್ರಿ ಇಷ್ಟೊತ್ತಲ್ಲಿ ನನಗೇನೋ ಒಂದು ಎನರ್ಜಿ ಬಂದಂಗೆ ಆಯಿತು, ನಾನು ಅವಾಗ ಅದನ್ನ ಟ್ಯಾಲಿ ಮಾಡ್ಕೊಳ್ಳೋದು, ಕರೆಕ್ಟ್ ನಾನು ಈ ಟೈಮಲ್ಲಿ ಹೀಲಿಂಗ್ ಮಾಡಿದೆ, ಆ ಟೈಮಲ್ಲಿ ಮುಟ್ಟಿದೆ, ನನಗೇನು ಅನ್ನಿಸ್ತಾ ಇಲ್ಲವಲ್ಲ ಮುಟ್ಟಿದೆ. ಈ ಥರ ಅವರಿಂದ ಫೀಡ್ಬ್ಯಾಕ್ ಬರ್ತಾ ಬರ್ತಾ ಏನಾಗ್ತಾ ಹೋಯಿತು, ನನಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಬಂತು. ವಿದ್ಯೆಯನ್ನು ಸುಮ್ಮನೆ ಕಲಿಬೇಕು ಅಂತ ಕಲಿತು ಪ್ರಾಯೋಗಿಕವಾಗಿ ಪ್ರಯೋಗ ಮಾಡ್ತಾ ಮಾಡ್ತಾ ಮಾಡ್ತಾ, ಯಾಕೆ ಪ್ರಾಯೋಗಿಕವಾಗಿ ಮಾಡ್ತಾ ಅಂತಂದ್ಬಿಟ್ಟು, ಐ ವಾಸ್ ನಾಟ್ ಪ್ಲೇಯಿಂಗ್ ವಿತ್ ಸಂಬಡಿ ಎಲ್ಸ್ ಇನ್ ಸಂಬಡಿಸ್ ಲೈಫ್. ಯಾಕೆ ಅಂದರೆ ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರೋದ್ರಿಂದ ನಾನು ಧಾರಾಳವಾಗಿ ಅದನ್ನು ಉಪಯೋಗಿಸ್ಬೋದು. ಆಧ್ಯಾತ್ಮಿಕ ಶಕ್ತಿ ಅನ್ನೋದನ್ನು ನೋಡ್ಕೊಂಡು ಪ್ರಾಯೋಗಿಕವಾಗಿ ಬಳಸ್ತಾ ಬಂದಾಗ, ಯಾವಾಗ ಅದು ಫಲಿತಾಂಶ ಕೊಡ್ತಾ ಬಂತು, ಅವರೆಲ್ಲ ಹಿಂಗೆ ಫೀಡ್ಬ್ಯಾಕ್ ಕೊಡ್ತಾ ಬಂದರು, ಅವಾಗ ಆ ವಿದ್ಯೆಯ ಬಗ್ಗೆನ ಒಲವು, ಇನ್ನೊಂದು ಸ್ವಲ್ಪ ಆಳಿಕಿಳಿಬೇಕು ಅಂತಕ್ಕಂಥ ಛಲ, ಹಂಬಲ ಎಲ್ಲ ಜಾಸ್ತಿಯಾಗಿ ಅವನ್ನೆಲ್ಲ ತೊಗೊಂಡು ಇನ್ನೊಂದಷ್ಟು ಅದನ್ನು ಕಲಿತಾ 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 ಹೋದಾಗ, ಎಸ್ ಇದು ಹೀಗೇ ಕೆಲಸ ಮಾಡುತ್ತೆ, ಅದರ ಒಂದು ಆಳ ಅರ್ಥ ಆಗ್ತಾ ಹೋಯಿತು. ಮೇಲ್ಮಟ್ಟದಲ್ಲಿ ಬರೀ ಮೀನುಗಳು ಮೊಸರುಗಳನ್ನು ನೋಡ್ಬೋದು, ಮುತ್ತು ರತ್ನಗಳು ಸಿಗಬೇಕು ಅಂದರೆ ಆಳಕ್ಕೆ ಇಳಿಬೇಕು. ಆ ಮುತ್ತು ರತ್ನಗಳನ್ನು ಕಣ್ಣಾರೆ ಕಂಡು ಅನುಭವಿಸುವಂಥ ಅನುಭವಗಳು ಪ್ರತಿಯೊಂದು ವಿದ್ಯೆಯಲ್ಲೂ ಆಗ್ತಾ ಬಂತ. ಆಗ ಧನ್ಯವಸ್ಮಿ ಅಂತನಿಸಿ ಆ ಒಂದು ನಿಟ್ಟಿನಲ್ಲಿ ಮುಂದುವರೆಸ್ಕೊತಾ ಬಂದೆ. ಕೆಲವರು ಮುಂದುವರಿತಾ ಬಂದಾಗ ಆಮೇಲೆ ಯೋಚನೆ ಬಂತು, ಕರೆಕ್ಟು, ಇಷ್ಟು ವಿದ್ಯೆಗಳಿದೆ, ಬರೀ ನಾನೇ ಪ್ರಯೋಗ ಮಾಡ್ತಾ ಬಂದರೆ ನನ್ನ ನಂತರ ಆ ವಿದ್ಯೆಗಳು ಏನಾಗಬೇಕು? ಅಫ್ಕೋರ್ಸ್ ನನಗೆ ಗೊತ್ತಿರೋ ವಿದ್ಯೆ ಬೇರೆ ಯಾರಿಗೂ ಗೊತ್ತಿಲ್ಲ ಅಂತಲ್ಲ, ಲಕ್ಷಾಂತರ ಜನರಿಗೆ ಗೊತ್ತು, ಆದರೆ ನನ್ನ ವ್ಯಾಪ್ತಿಯಲ್ಲಿ ಆ ವಿದ್ಯೆಗಳು ನಶಿಸಿ ಹೋಗಬಾರ್ದಲ್ವಾ? ಆ ಉದ್ದೇಶಕ್ಕೆ ಏನು ಮಾಡಿದೆ, ಕೆಲವು ಕಾಯಿಲೆಗಳಿಗಿಂದೆ ವಾಸಿ ಆಗ್ತಾ ಬಂದವ್ರಿಗೆ ವಾಸಿ ಆಯಿತು ಅಂದಮೇಲೆ, ವಾಸಿ ಆದರೆ ಮನೇಲಿರಬೇಡಿ, ಬನ್ನಿ ಅದನ್ನು ಹೇಳ್ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ, ನಿಮ್ಮಿಂದ ಇನ್ನೊಂದಷ್ಟು ಜನಕ್ಕೆ ಅನುಕೂಲ ಆಗಲಿ ಅಂತಂದ್ಬಿಟ್ಟು ಸಣ್ಣ ಸಣ್ಣ ತಂಡಗಳನ್ನು ಮಾಡಿ ಅವ್ರಿಗೆ ಹೇಳ್ಕೊಡ್ತಾ ಬಂದೆ. ನನ್ನ ರೀತಿಯಲ್ಲಿ ಅವರು, ನಾನು ಹೇಗೆ ನನ್ನ ಗುರುಗಳನ್ನು ನಂಬಿಕೊಂಡು ಈ ಇದನ್ನ ಪ್ರಯೋಗ ಮಾಡ್ತಾ ಬಂದನೋ, ಅವರು ನನ್ನ ನಂಬಿಕೊಂಡು ಅದನ್ನು ಪ್ರಯೋಗ ಮಾಡ್ತಾ ಬಂದರು, ಅವರು ಯಶಸ್ಸನ್ನು ಕಳ್ತಾ ಬಂದಾಗ ನಮ್ಮದೇ ಒಂದು ಚಿಕ್ಕ ತಂಡ ದೊಡ್ಡ ತಂಡ ಆಗ್ತಾ ಹೋಯಿತು. 2004 ನಾವು ಅದಕ್ಕೆ ಓಂ ಸೇವಾ ಕೇಂದ್ರ ಅಂತಂದ್ಬಿಟ್ಟು ನಾಮಕರಣ ಮಾಡಿ, ಓಮಲ್ಲಿ ಅವಾಗಲೇ ಹೇಳಿದಾಗೆ ಓಮ್ನಲ್ಲೇ ಎಲ್ಲದೂ ಇದೆ, ಭೂತ ವರ್ತಮಾನ ಭವಿಷ್ಯ, ಓಮನ್ನು ಬಿಟ್ಟು ಏನೂ ಇಲ್ಲ, ಓಮ್ನಲ್ಲಿ ಎಲ್ಲ ಇದೆ. ಮಾಡ್ತಾ ಇರತಕ್ಕಂಥದ್ದೇನು? ಸೇವೆ. ಸೇವೆ ಯಾಕೆ ಅಂದರೆ ಸೇವೆಯಲ್ಲಿ ತೃಪ್ತಿ ಇದೆ, ಸೇವೆಯಲ್ಲಿ ಸಂತೋಷ ಇದೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಅದಕ್ಕೆ ಸೇವೆ. ಆ ಒಂದು ಸೆಂಟರ್ಗೆ ಕೇಂದ್ರ, ಇಷ್ಟನ್ನು ಮಾತ್ರ ಇಟ್ಕೊಂಡು ಓಂ ಸೇವಾ ಕೇಂದ್ರ ಅಂತ ನಾಮಕರಣ ಮಾಡಿದ್ದು. ಇಷ್ಟನ್ನು ಮಾಡಿಕೊಂಡು 2006 ಇನ್ನೊಂದು ಸ್ವಲ್ಪ ಅದನ್ನು ವಿಸ್ತಾರ ಮಾಡಬೇಕು ಅಂತಂದರೆ, ನಮಗೆ ಸಾಮಾಜಿಕವಾಗಿ ಕೆಲವು ಏನಿರುತ್ತೆ ಲೈಸೆನ್ಸ್ಗಳು ಇತ್ಯಾದಿಗಳು ಬೇಕಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನು ಸಾರ್ವಜನಿಕ ಸೇವಾ ಸಂಸ್ಥೆ ಅಂತ ರಿಜಿಸ್ಟರ್ ಮಾಡಿಸಿ, ಈಗ ಸ್ಟಾರ್ಟಿಂಗ್ BBMPಯಿಂದ ಹಿಡಿದ್ಬಿಟ್ಟು 12A, 8G, FCRAಯಿಂದ ಹಿಡಿದು ಗ್ಲೋಬಲ್ ಗಿವಿಂಗ್ ತನಕ, ಅಂತಾರಾಷ್ಟ್ರೀಯ ಮಟ್ಟದ ತನಕ, ನೀತಿ ಆಯೋಗಿಂದ ಹಿಡಿದು ಏನೇನಿದೆ ಎಲ್ಲ ಕಡೆಗೂ ರಿಜಿಸ್ಟರ್ ಮಾಡಿಸಿ ಅದರ ಲೈಸೆನ್ಸ್ಗಳನ್ನು ತಗೊಂಡು ಅಥೆಂಟಿಕ್ಕಾಗಿ ನಾವು ಮಾಡ್ತಾಯಿದ್ದೇವೆ. ತಂಡಗಳಲ್ಲಿ ಕಲ್ತ್ಕೊಳ್ಳೋರಿಗೆ ಹೇಳ್ಕೊಡ್ತಾ ಇದ್ದೇವೆ, ಬರೋರಿಗೆ ಹೀಲಿಂಗನ್ನು ಮಾಡ್ತಾಯಿದ್ದೇವೆ. ವರ್ತೂರಲ್ಲಿ ಒಂದು ಶಾಖೆ ಇದೆ, ಕೋಲಾಲಂಪುರದಲ್ಲಿ ಒಂದು ಶಾಖೆ ಇದೆ ಮಲೇಷ್ಯಾದಲ್ಲಿ, ಇಷ್ಟನ್ನು ಮಾಡಿಕೊಂಡು ಮಾಡ್ತಾಯಿದ್ದೇವೆ. ಈವರೆಗೂ ಪ್ರಪಂಚದಾದ್ಯಂತ ಸುಮಾರೊಂದು 15,000 ಹೆಚ್ಚು ಜನ ಇದರಿಂದ ಫಲಾನುಭವಿಗಳಿದ್ದಾರೆ. ಸುಮಾರೊಂದು 6,500 ಜನಕ್ಕಿಂತ ಹೆಚ್ಚು ಜನ ಈ ಬೇಕಾದಷ್ಟು ಬೇರೆ ಬೇರೆ ವಿದ್ಯೆಗಳನ್ನು ಕಲ್ತ್ಕೊಂಡಿದ್ದಾರೆ. ಹೀಗೆ ನಡೀತಾ ಇದೆ. ನೀವು ಇಷ್ಟೊಂದೆಲ್ಲ ಬ್ಯುಸಿ ಇದ್ದು ಇಷ್ಟೊಂದು ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ಅಷ್ಟರ ಮಧ್ಯೆ ನಿಮಗೆ ಹೇಗೆ PhD ಮಾಡಬೇಕು ಅಂತ ಅನ್ನಿಸ್ತು? ಮತ್ತು ನೀವು ಯಾವ ವಿಷಯದ ಬಗ್ಗೆ PhD ಮಾಡಿದ್ರಿ? ಸತ್ಯ ಹೇಳೋದಾದರೆ PhD ಮಾಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ನಮ್ಮ ಆತ್ಮೀಯರು, ನಮ್ಮ ಸೀನಿಯರ್ ಸ್ನೇಹಿತರು,
ನನಗಿಂತ 11 ವರ್ಷ ಸೀನಿಯರ್ ನಮ್ಮ ಹಳ್ಳಿಯಲ್ಲೇ ಇದ್ದಂತ ಅಲ್ಲೇ ಓದಿ ಬೆಳೆದ ಅವರು ಓದಿದ ಸ್ಕೂಲ್ಗಳಲ್ಲಿ ನಾನು ಓದಿದ್ದು ಡಾಕ್ಟರ್ ಯೋಗಿ ದೇವರಾಜ್ ಅಂತ ಹೇಳಿ ಅವರು ಯೋಗಾ ಯೂನಿವರ್ಸಿಟಿ ಆಫ್ ಅಮೆರಿಕಾದ ವೈಸ್ ಚಾನ್ಸಲರ್ ಯಲಹಂಕದಲ್ಲಿ ತಮ್ಮದೇ ಆದಂತ ವಿವೇಕಾನಂದ ಯೋಗಾ ಕೇಂದ್ರ ಅಂತಕಂತ ಹೆಸರಿನಲ್ಲಿ ಅವರದೇ ಒಂದು ಯೋಗಾ ಸೆಂಟರ್ ಇದೆ ಹಲವಾರು ವರ್ಷಗಳಿಂದ ಹೇಳ್ತಾ ಇದ್ದಾರೆ ಅವರು 2012ನೇ ಇಸವಿಯಲ್ಲಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಯೋಗಾ ಅಂಡ್ ನ್ಯಾಚುರೋಪತಿ ಅದರದೊಂದು ಪ್ಯಾಲೇಸ್ ಗ್ರೌಂಡಲ್ಲಿ ಒಂದು ಸಮ್ಮೇಳನ ಆಯಿತು ನಾವು ಓಂ ಸೇವಾ ಕೇಂದ್ರದಿಂದ ಒಂದು ತಂಡ ಹೋಗ್ಬಿಟ್ಟು ನಮ್ಮ ಕೈಲಾದಂತ ಸರ್ವಿಸ್ ಅನ್ನು ಮಾಡ್ತಾ ಇದ್ವಿ ಅದನ್ನ ನೋಡ್ತಾ ಅವರು ಇವರು ಯಾರು ಏನು ಅಂತ ಅಂದ್ಬಿಟ್ಟು ಅಲ್ಲಿ ಅವರ ಶಿಷ್ಯಂದ್ರ ಮೂಲಕ ಕೇಳಿ ಗೊತ್ತಾದಾಗ ಓ ಇವರು ನಮ್ಮ ಊರಿನವರೇ 50 ವಿದ್ಯೆಗಳನ್ನು ಇಟ್ಕೊಂಡು ಇವರು ಯಾಕೆ ಇಲ್ಲಿ ಕೂತಿದ್ದಾರೆ ಅಂತ ಅಂದ್ಬಿಟ್ಟು ಅವರು ಪರಿಚಯ ಮಾಡ್ಕೊಂಡು ಅಲ್ಲಿಂದ ನಮ್ಮ ಫ್ರೆಂಡ್ಶಿಪ್ ಶುರುವಾಗಿದ್ದು ಅವರು ಬಂದು ಯೂನಿವರ್ಸಿಟಿ ಮಾಡಿದಾಗ ಗುರುಜಿ ಇದು ಸೀಮಿತವಾಗಬಾರದು ಒಂದು ಕಡೆಗೆ ಪಿಎಚ್ಡಿ ಮಾಡಿ ನಿಮ್ಮಲ್ಲಿ ಇರತಕ್ಕಂತ ಎಲ್ಲ ವಿದ್ಯೆಗಳನ್ನು ಅಂತ ಅಂದ್ಬಿಟ್ಟು ಅವಾಗ ಟ್ರಿಗರ್ ಮಾಡಿದ್ದು ಅವರ ಬಲವಂತಕ್ಕೆ ಅಂತ ಶುರು ಮಾಡ್ಕೊಂಡಿದ್ದು ಅದು ಆಳಕ್ಕೆ ಇಳಿದು 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 ಎಲ್ಲ ವಿದ್ಯೆಗಳನ್ನು ಸೇರಿಸಿ ಸಮಗ್ರ ಚಿಕಿತ್ಸೆ ಎ ಸ್ಟಡಿ ಆನ್ ಹೋಲಿಸ್ಟಿಕ್ ಹೀಲಿಂಗ್ ಅನ್ನೋದ್ರ ಬಗ್ಗೆ ಥೀಸಿಸ್ ಅನ್ನು ಬರೆದಿದ್ದು ಅದರಲ್ಲಿ 51 ವಿದ್ಯೆಗಳನ್ನು ನಾನು ಮೆನ್ಷನ್ ಮಾಡಿದ್ದೇನೆ ಇದು ಯಾವ ಯೂನಿವರ್ಸಿಟಿಲಿ ಮಾಡ್ಕೊಂಡ್ರಿ ಗುರುಜಿ ಯೋಗಾ ಯೂನಿವರ್ಸಿಟಿ ಆಫ್ ಅಮೆರಿಕಾಸ್ ಅಂತ ಹೇಳಿ ಫ್ಲೋರಿಡಾ ಯುಎಸ್ಎ ನಲ್ಲಿ ಇದೆ ಅದರ ಭಾರತದ ಶಾಖೆ ಯಲಹಂಕದಲ್ಲಿದೆ ಡಾಕ್ಟರ್ ಯೋಗಿ ದೇವರಾಜ್ ಅವರು ಅದಕ್ಕೆ ವೈಸ್ ಚಾನ್ಸಲರ್ ಆಗಿದ್ದಾರೆ ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ ಹೋಲಿಸ್ಟಿಕ್ ಹೀಲಿಂಗ್ ಬಗ್ಗೆ ನಾನು ಬರಿತಾ ಬರಿತಾ ಆಫ್ ಕೋರ್ಸ್ ಯಾವುದೇ ಪಿಎಚ್ಡಿಗೆ ಒಬ್ಬರು ಗೈಡಿನ ಅವಶ್ಯಕತೆ ಇದೆ ನನಗೆ ಮಾರ್ಗದರ್ಶನ ಮಾಡಿದವರು ಪೂಜ್ಯನೀಯ ಡಾಕ್ಟರ್ ಅರಳುಮಲ್ಲಿಗೆ ಪಾರ್ಥಸಾರಥಿ ಅವರು ಅದ್ಭುತ ವ್ಯಕ್ತಿತ್ವ ಎಷ್ಟು ಅದ್ಭುತವಾದ ಸಾಧನೆಗಳನ್ನು ಮಾಡಬಹುದು ದೈಹಿಕ ಮಾನಸಿಕ ಕಾಯಿಲೆಗಳನ್ನು ನಿವಾರಣೆ ಮಾಡಬಹುದು ಅನ್ನೋದ್ರ ಬಗ್ಗೆ ಅವರು ವಿಶ್ವವಿಖ್ಯಾತರಾಗಿದ್ದಾರೆ ಅಷ್ಟನ್ನು ಮಾತ್ರ ಹೇಳ್ಬೋದು ಅವರ ಬಗ್ಗೆ ನಾನು ತುಂಬ ಚಿಕ್ಕೋನು ಜಾಸ್ತಿ ಮಾತಾಡೋದು ತಪ್ಪಾಗುತ್ತೆ ಅವರು ನನ್ನನ್ನು ಗೈಡ್ ಮಾಡಿದ್ದು ಅದು ನನ್ನ ಪೂರ್ವಜನ್ಮದ ಪುಣ್ಯ ಮತ್ತು ನಮಗೆ ವೈವಾದಲ್ಲಿ ತಗೊಂಡವರು ಎಂತೆಂಥ ಘಟಾನುಘಟಿಗಳು ಆ ಯೂನಿವರ್ಸಿಟಿನಲ್ಲಿದ್ದಾರೆ ಅನ್ನೋಕ್ಕೆ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಅಂತ ಆ ವ್ಯಕ್ತಿ ಕೇವಲ 12 PhD ಮಾಡಿದ್ದಾರೆ 12 PhD ಮಾಡಿದ್ದಾರೆ 13ನೇ PhD ಬರಿತಾ ಇದ್ದಾರೆ 14ನೇ PhD ಮಾನಸಿಕವಾಗಿ ತಯಾರಿ ನಡೆಸಿದ್ದಾರೆ ಸೊ ಅವರು ನಮಗೆ ಇಂಟರ್ವ್ಯೂ ಮಾಡಿದ್ದವರು ಆಮೇಲೆ ಡಾಕ್ಟರ್ ಯೋಗಿ ದೇವರಾಜು ಅವ್ರ ಬಗ್ಗೆ ಹೇಳೋದಾದರೆ ಅವರು ನಮ್ಮ ಸೀನಿಯರು ಪ್ಲಸ್ ಅವರು ಡಿಪ್ಲೊಮಾಗಳು ಡಿಗ್ರಿಗಳು ಎಲ್ಲ ಮಾಡ್ರಂತ ಹೇಳಿದ್ರೆ ಎಲ್ಲ ABCDಯಿಂದ ಝೆಡ್ ತನಕ ಏನೇನು ಆಲ್ಫಾಬೆಟ್ ಇದೆ ಎಲ್ಲ ಕಾಂಬಿನೇಷನಲ್ಲೂ ಮಾಡಿದ್ರಮ್ಮ ಸುಮಾರೊಂದು 22-23 ಡಿಗ್ರಿಗಳು ಡಿಪ್ಲೊಮಾಗಳು ಎಲ್ಲ ಇದೆ ಆ ಥರ ಇದ್ದಾಗ ಇಂಥ ಒಂದು ಟೀಮ್ನಲ್ಲಿ ನಾವು ಸೇರ್ಕೊಂಡು ಮಾಡಿದ್ದು ನಮ್ಮದು ಎಷ್ಟೋ ಪುಣ್ಯ ಅದನ್ನು ಮಾಡಿ ಈ ಥರ ಇದರಲ್ಲಿ 30ನೇ ತಾರೀಕು ಕಳೆದ ತಿಂಗಳ 30ನೇ ತಾರೀಕು ಕಠ್ಮಂಡುವಿನಲ್ಲಿ ನಡೆದ ಕನ್ವೊಕೇಷನಲ್ಲಿ PhD ಪ್ರದಾನ ಮಾಡಿದ್ರು ಜೊತೆಗೆ ಈ ವಿದ್ಯೆಗಳ ಬಗ್ಗೆ ಸಾಕಷ್ಟು ಚರ್ಚೆಗಳ ನಂತರ ಆ ಯೂನಿವರ್ಸಿಟಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ಜವಾಬ್ದಾರಿಯನ್ನು ನನಗೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವ್ರಿಗನಿಸಿ ನನ್ನನ್ನು ಈ ಹೋಲಿಸ್ಟಿಕ್ ಡಿವಿಷನ್ಗೆ ನಿರ್ದೇಶಕರನ್ನಾಗಿ ತೊಗೊಂಡಿದ್ದಾರೆ ಯೂನಿವರ್ಸಿಟಿನಲ್ಲಿ ಡೈರೆಕ್ಟರಾಗಿ ಸಹ ತೊಗೊಂಡಿದ್ದಾರೆ ಓಹ್ ತುಂಬ ಸಂತೋಷ ಗುರುಜಿ ಅಲ್ಲಿ ನಿಮ್ಮ ಜವಾಬ್ದಾರಿಗಳೇನು ನೀವು ಡೈರೆಕ್ಟರ್ ಆಗಿ ಈಗ ನಿಮ್ಮ ಜವಾಬ್ದಾರಿಗಳೇನೇನು ಜವಾಬ್ದಾರಿಗಳೇನೆಂದರೆ ಒಂದೊಂದು ಯೂನಿವರ್ಸಿಟಿನಲ್ಲಿ ಕೆಲವು ಯೂನಿವರ್ಸಿಟಿನಲ್ಲಿ ನನಗೆ ಗೊತ್ತಿರೋ ಪ್ರಕಾರ ನಿರ್ದಿಷ್ಟವಾಗಿರ್ತಕ್ಕಂಥ ವಿಚಾರವನ್ನು ನೀವು ವಿಶ್ಲೇಷಣೆ ಮಾಡಿಕೊಳ್ತಾ PhD ಮಾಡೋದಕ್ಕೆ ಅವಕಾಶಗಳಿದೆ ವಿರಾಜ್ ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾ ನಮ್ಮ ಯೂನಿವರ್ಸಿಟಿನಲ್ಲಿ ನಾವು ಆ ವ್ಯಾಪ್ತಿಯನ್ನು ತುಂಬ ಸ್ವತಂತ್ರ ಕೊಟ್ಟಿದ್ದೇವೆ ಅಂದರೆ ಯಾರಿಗೂ ಯಾವ್ದಾದ್ರು ಒಂದು ಹೊಸ ವಿಚಾರವನ್ನು ಕಲಿಬೇಕು ಅದರಲ್ಲಿ ಆಳವಾದ ಅಧ್ಯಯನ ಮಾಡಬೇಕು ಅಂತಂದರೆ ಅವರಿಗೆ ಯಾವುದು ಅಡೆತಡೆಗಳಿರಬಾರ್ದು ಈ ಸಂಗೀತದ ಮೂಲಕ ಗಿಡಗಳನ್ನು ರೋಗಗಳನ್ನು ಗುಣಪಡಿಸ್ತಕ್ಕಂಥ ಒಂದು ವಿಚಾರದಲ್ಲಿ PhDಯನ್ನು ಮಾಡಿದ್ದಾರಿದ್ದಾರೆ ಅಂದರೆ ನಾನು ಹೇಳೋದಕ್ಕೆ ಏನು ಅಂತಂದರೆ ಈ ಯಾವ ವಿಚಾರವನ್ನಾದ್ರೂ ತಗೊಳ್ಳಿ ಆ ವಿಚಾರದಲ್ಲಿ ನಿಮಗೆ ವೈಜ್ಞಾನಿಕ ಹಿನ್ನೆಲೆ ಇರಬೇಕು ಅದರ ತಳಹದಿ ಇರಬೇಕು ಮಾಡಿದಂಥದ್ದು ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗಬೇಕು ಅದು ಸುಮ್ಮನೆ ಏನೋ ಒಂದು ಥೀಸಿಸ್ ಬರೀಬೇಕು ಅದಕ್ಕೊಂದು PhD ಬರಬೇಕು ಅನ್ನೋ ಥರದಕ್ಕಲ್ಲ ನಿಮಗೂ ಅದರಲ್ಲಿ ನಾಲೆಡ್ಜ್ ಇರಬೇಕು ನೀವು ಅದನ್ನು ಮುಂದುವರಿಸೋ ಥರ ಇರಬೇಕು ಅದರಿಂದ 100 ಜನಕ್ಕೆ ಅನುಕೂಲ ಆಗಬೇಕು ಆ ಥರ ವಿಚಾರದಲ್ಲಿ ನೀವು ಯಾವುದಾದ್ರೂ ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ನಮ್ಮಲ್ಲಿ ಗೈಡ್ಸಿದ್ದಾರೆ ಅದಕ್ಕೆ ನಿಮಗೆ ಅವಕಾಶ ಇದೆ ಸೊ ಬೇಸಿಕ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಇಟ್ಟಿದ್ದೀವಿ ಪ್ರಾಂತೀಯವಾಗಿ ಸಹ ನೀವು
ಬರಿಬೋದು. ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪರ್ಟ್ಸ್ ನಮ್ಮಲ್ಲಿದ್ದಾರೆ, ಮಾಡಿ ಅವರನ್ನು ಗುರುತಿಸಿ ಮಾಡಿದ್ರು. ಜೊತೆಗೆ ಯೋಗಕ್ಕೆ ವಿಶ್ವಯೋಗ ದಿನದಿಂದ ಹಿಡಿದು ಬೇಕಾದಷ್ಟು, ಯೋಗ ಈಸ್ ಗೋಯಿಂಗ್ ಟು ರೂಲ್ ದಿ ವರ್ಲ್ಡ್ ಭವಿಷ್ಯದಲ್ಲಿ, ಆ ಥರ ಒಂದಿರೋದ್ರಿಂದ ಯೋಗಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಯೋಗ ಯೂನಿವರ್ಸಿಟಿ ಆಫ್ ಅಮೆರಿಕಾದಲ್ಲಿ ಯೋಗ ಡಿಪ್ಲೊಮೋ 200 ಅವರ್ಸ್ ಯೋಗ, 300 ಅವರ್ಸು, 500 ಅವರ್ಸ್ ಯೋಗ ಇಂದ ಹಿಡಿದು ಯೋಗ ಟೀಚರ್ಸ್ಗಳನ್ನು ಇತ್ಯಾದಿ ಎಲ್ಲರನ್ನ ಯೋಗಕ್ಕೆ ಎಷ್ಟು ರೀತಿಯಲ್ಲಿ ಸಾಧ್ಯವೋ ಅಷ್ಟು ರೀತಿ ಎಮ್ ಎಸ್ ಸಿ ಯೋಗ ಈ ಥರ ಸಾಕಷ್ಟು ಅವಕಾಶಗಳನ್ನು ನಾವು ಕಲ್ಪಿಸಿಕೊಟ್ಟಿದ್ದೇವೆ. ನಿಮ್ಮ ಮುಂದಿನ ಯೋಜನೆಗಳೇನು ಗುರುಜಿ? ಯೋಜನೆಗಳು ನಿಂತ ನೀರಾಗಬಾರ್ದು, ಹರಿತಾ ಇರಬೇಕು. ನಿಂತ ನೀರು ಕುಡಿಯೋದಕ್ಕೆ ಯೋಗ್ಯವಲ್ಲ. ಈಗ ಜವಾಬ್ದಾರಿ ಕೊಡೋ ತನಕ ನಮ್ದೊಂಥರ ಜವಾಬ್ದಾರಿ, ಈಗ ಅವರು ಕೊಟ್ಟಿದ್ದಾರೆ, ನಮಗೂ ಇದೆ. ಓಂ ಸೇವಾ ಕೇಂದ್ರದ ಜೊತೆಗೆ ಯೂನಿವರ್ಸಿಟಿಯಲ್ಲೂ ಸಹ ಸಾಕಷ್ಟು ಸೇವೆಗಳನ್ನು ಮಾಡಿ ಹೆಚ್ಚು ಹೆಚ್ಚು ಪ್ರತಿಭೆಗಳನ್ನು ಗುರುತಿಸಿ ಆರಿಸಿ ನಮಗೆ ಹೇಗೆ ನಮ್ಮ ಸ್ನೇಹಿತರು ಗುರುಗಳು ಎಲ್ಲ ನಮ್ಮಲ್ಲಿರುವ ವಿದ್ಯೆಯನ್ನು ಹುಡುಕಿ ತೆಗೆದು ಒಂದು ಹಂತಕ್ಕೆ ತಂದು ನಿಲ್ಲಿಸಿದರೋ, ಹಾಗೆ ಆ ಥರ ವಿದ್ಯೆಗಳು ಯಾರಲ್ಲಿ ಇದೆ ಅವರನ್ನು ಹುಡುಕಿ ಅವರಲ್ಲಿರ್ತಕ್ಕಂಥ ವಿದ್ಯೆಯನ್ನು ಹೊರತೆಗೆದು ಅವರಿಗೂ ಸಮಾಜಕ್ಕೂ ಅನುಕೂಲ ಮಾಡುವಂಥ ಕೆಲಸವನ್ನು ಮಾಡೋದು ಒಂದು. ಎರಡನೇದು, ಯೋಗ ವಿಶ್ವವ್ಯಾಪಿ ಆಗಬೇಕು, ಪ್ರತಿಯೊಂದು ಮನೆಯಲ್ಲೂ ಯೋಗ ಮಾಡಬೇಕು, ದೈನಂದಿನವಾಗಿ ಅವರ ಒಂದು ಅವಿಭಾಜ್ಯ ಅಂಗವಾಗಬೇಕು, ಮತ್ತು ಪ್ರತಿಯೊಂದು ಮನೆಯಲ್ಲೂ ಒಬ್ಬೊಬ್ಬರು ಹೀಲರ್ ಇರಬೇಕು, ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಬೇಕು. ಆಗಲೇ ಸಂಸಾರ, ಸಮಾಜ, ರಾಷ್ಟ್ರ ಸದೃಢವಾಗಕ್ಕೆ ಸಾಧ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಏನೆಲ್ಲ ಮಾಡೋಕ್ಕಾಗತ್ತೆ ಎಲ್ಲ ಚಟುವಟಿಕೆಗಳನ್ನು ಮಾಡೋದು ನಿರ್ಧಾರ. ಕೊನೆಯಲ್ಲಿ ವೀಕ್ಷಕರಿಗೆ ನಿಮ್ಮ ಸಂದೇಶ ಏನು ಗುರುಜಿ? ವೀಕ್ಷಕರೇ, ಪ್ರತಿಯೊಂದು ಜೀವಿಯೂ ಅದ್ವಿತೀಯ. ಯಾರು ನಿಮ್ಮನ್ನು ನೀವು ನನ್ನ ಕೈಲಾಗದು ಇಷ್ಟೇ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೋಬೇಡಿ. ನೀವು ಯಾವತ್ತು ಅಂದ್ಕೊತೀರೋ ಅವತ್ತು ಜೀವನ ಮುಕ್ತಾಯ ಆಯಿತು ಅಂದ್ಕೊಳ್ಳಿ. ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆ ಇರುತ್ತೆ, ಇದ್ದೇ ಇರುತ್ತೆ. ಅದನ್ನು ನೀವು ನಿಮ್ಮಲ್ಲಿರುವಂತಹ ಅದ್ಭುತವಾದ ಬಾಣಗಳು ಯಾವುದು ಅನ್ನೋದು ನಿಮ್ಮ ಬತ್ತಳಿಕೆಯನ್ನು ಹುಡುಕಿ ತೆಗಿರಿ. ಆ ಒಂದು ವಿದ್ಯೆಯಲ್ಲಿ ಮುಂದುವರಿರಿ. ಸಮಾಜದ ಋಣವನ್ನು ತೀರಿಸುವುದಕ್ಕೆ ನಿಮ್ಮ ಕೈಲಾದಂಥ ಪ್ರಯತ್ನವನ್ನು ಮಾಡಿ. ಪ್ರತಿಯೊಂದನ್ನು ಕೊಡ್ತಾ ಇರತಕ್ಕಂಥದ್ದು ಸಮಾಜ. ತಂದೆ ತಾಯಿಯ ಋಣ, ಗುರುವಿನ ಋಣವನ್ನು ತೀರಿಸುವುದರ ಜೊತೆಗೆ ಸಮಾಜದ ಋಣವನ್ನು ತೀರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಯವಿಟ್ಟು ಆ ಒಂದು ಕಳಕಳಿಯಿಂದ ಇಟ್ಟುಕೊಂಡು ಜೀವನದ ಸಾರ್ಥಕತೆಯನ್ನು ಪಡೆದುಕೊಳ್ಳಿ ಅಂತ ಈ ಮೂಲಕ ಎಲ್ಲರಲ್ಲೂ ಕೇಳ್ಕೊಳ್ಳೋಕೆ ಇಷ್ಟಪಡ್ತೇನೆ. ನಮಸ್ಕಾರ. ಇಲ್ಲಿಯವರೆಗೂ ಸಾಕಷ್ಟು ನಿಮ್ಮ ಬಗ್ಗೆ ವಿಚಾರ ಮತ್ತು ಸಾಧನೆಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಜಿ. ನಮಸ್ತೆ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತರಿಗೂ ಧನ್ಯವಾದಗಳು. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3ನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.